ಹೀರೋ ಕಂಪನಿ ರಾಜ್ಯದಿಂದ ಹೊರಹೋದ ಬೆನ್ನಲ್ಲೇ ಈಗ ಇನ್ಫೋಸಿಸ್ ಕೂಡ ದೇವನಹಳ್ಳಿಯ ಯೋಜನೆ ಕೈಬಿಟ್ಟು ತೆರಳೋದಕ್ಕೆ ಮುಂದಾಗಿದೆ. ದೇವನಹಳ್ಳಿಯಲ್ಲಿ ರೂಪಿಸಲು ಉದ್ದೇಶಿಸಿದ್ದ ಸಾಫ್ಟ್ವೇರ್ ಅಭಿವೃದ್ಧಿ ಕೇಂದ್ರದ ಅಗತ್ಯ ಮೂಲಭೂತ ಸೌಕರ್ಯಗಳು ಒದಗಿಸ್ತಾ ಇಲ್ಲ ಅನ್ನೋ ಕಾರಣ ನೀಡಿ ಇನ್ಫೋಸಿಸ್ ಯೋಜನೆ ಕೈಬಿಡೋದಕ್ಕೆ ಮುಂದಾಗಿದೆ. ಈ ಸಂಬಂಧ ಠೇವಣಿ ಹಣ ವಾಪಸ್ ಮಾಡುವಂತೆ ಇನ್ಫೋಸಿಸ್ ಈಗಾಗಲೇ ಕೆಐಎಡಿಬಿಗೆ ಪತ್ರ ಬರೆದಿದೆ. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವ ರಾಜ್ಯ ಸರ್ಕಾರ ನಾಡಿದ್ದು ಅಂದರೆ ನವೆಂಬರ್ 6 ಇನ್ಫೋಸಿಸ್ ಪ್ರಮುಖರ ಸಮ್ಮುಖದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಅಗತ್ಯ ಸೌಲಭ್ಯ ಒದಗಿಸುವುದಕ್ಕೆ ಮುಂದಾಗಿದೆ. ಈ ಪ್ರಸ್ತಾವಕ್ಕೆ ಇನ್ಫೋಸಿಸ್ ಒಪ್ಪಿದೆ ಅಂತ ರಾಜ್ಯ ಐಟಿಬಿಟಿ ಸಚಿವ ಎಸ್ಆರ್ ಪಾಟೀಲ್ ಸುವರ್ಣ ನ್ಯೂಸ್ಗೆ ತಿಳಿಸಿದರು. ಈಗಾಗಲೇ ಹಲವು ಕಂಪನಿಗಳು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಪರ ರಾಜ್ಯಗಳ ಪಾಲಾಗ್ತಾ ಇವೆ. ಇದರ ಸಾಲಿಗೆ ಈಗ ಇನ್ಫೋಸಿಸ್ ಸೇರುತ್ತಾ ಅನ್ನೋ ಆತಂಕ ಎದುರಾಗಿದೆ. ಕೆಐಎಡಿಬಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ವಿಫಲವಾಗಿದೆ ಅನ್ನೋ ಕಾರಣಕ್ಕೆ ಇನ್ಫೋಸಿಸ್ ತನ್ನ ಯೋಜನೆಯನ್ನು ಕೈಬಿಡೋದಕ್ಕೆ ಯೋಚಿಸಿತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ. ವೀರೇಂದ್ರ, ಈಗಾಗಲೇ ಹಲವಾರು ಕಂಪನಿಗಳು ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಪರ ರಾಜ್ಯಗಳ ಪಾಲಾಗಿದೆ, ಈಗ ಇನ್ಫೋಸಿಸ್ ಕೂಡ ಅದೇ ಹಾದಿಯಲ್ಲಿ ಸಾಗ್ತಾ ಇದೆ. ಸೊ ಪ್ರಮುಖವಾಗಿ ಏನು ಸಮಸ್ಯೆ ಎದುರಾಗಿದೆ? ಭಾವನ, ಇತ್ತೀಚಿನ ಉದಾಹರಣೆ ಅಂದ್ರೆ ಹೀರೋ ಕಂಪನಿ ಹುಬ್ಳಿಯಿಂದ ಹೊರಟೋಯ್ತು ಅನ್ನುವಂಥದ್ದು. ಇದೇ ರೀತಿಯ ಕಾರಣಗಳನ್ನ ಮುಂದೊಡ್ಡಿ ಅದು ಅಲ್ಲಿ ಆಂಧ್ರದಲ್ಲಿ ಹೆಚ್ಚು ಅವಕಾಶವನ್ನ ಕೊಟ್ಟರು, ಆಫರ್ ನ ಕೊಟ್ಟರು, ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತ ವಿಚಾರ ಆಗಿರ್ಬೋದು, ಟ್ಯಾಕ್ಸ್ ಎಕ್ಸಂಪ್ಷನ್ ಆಗಿರ್ಬೋದು, ಈ ರೀತಿ ಹಲವಾರು ರೀತಿಯ ಆಫರ್ ಗಳನ್ನ ಕೊಟ್ಟಿದ್ರಿಂದ ಆಂಧ್ರ ಹೋಯ್ತು. ಈಗ ಮತ್ತೊಂದು ಇನ್ಫೋಸಿಸ್, ನಮ್ಮ ರಾಜ್ಯದ್ದೇ ಕಂಪನಿ, ನಮ್ಮ ರಾಜ್ಯದಲ್ಲೇ ಹುಟ್ಟಿದಂತ ಕಂಪನಿ ಇನ್ಫೋಸಿಸ್ ದೇವನಹಳ್ಳಿಯಲ್ಲಿ ಒಂದು ಸಾಫ್ಟ್ವೇರ್ ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸುವಂತ ಯೋಜನೆ ಇತ್ತು. ಅದು 2010 ಬಿಜೆಪಿ ಸರ್ಕಾರ ಇದ್ದಾಗಲೇ ಈ ಯೋಜನೆಯನ್ನ ಪ್ರಕಟಿಸಿ ಆ ಮೂಲಕ ಇನ್ಫೋಸಿಸ್ ಅಲ್ಲಿ ತನ್ನ ಕಾರ್ಯವ್ಯವಸ್ಥೆಯನ್ನ ಆಗ್ಲೇ ಆರಂಭಿಸಿತ್ತು ಅನ್ನುವಂಥದ್ದು. ಇದಕ್ಕಾಗಿ 2 ಭೂಮಿಯನ್ನು ಕೂಡ ಮಂಜೂರು ಮಾಡಲಾಗಿತ್ತು. ಆದ್ರೆ ಅವರು ಕೆಲವು ಮೂಲಭೂತ ಸೌಕರ್ಯಗಳನ್ನ ಆರಂಭದಲ್ಲೇ ಕೇಳಿದ್ರು, ಅದಕ್ಕೆ ಸರ್ಕಾರ ಕೂಡ ಒಪ್ಪಿತ್ತು. ಉದಾಹರಣೆಗೆ ಕುಡಿಯುವ ನೀರಿನ ಒಂದು ಅವಶ್ಯಕತೆ ಇರ್ಬೋದು, ಹಾಗೂ NH7 ಇಂದ ಐಟಿ ಪಾರ್ಕ್ ವರ್ಗೂ ಕೂಡ, ದೇವನಹಳ್ಳಿ ಐಟಿ ಪಾರ್ಕ್ ವರ್ಗೂ ಕೂಡ ಏನು ಎಕ್ಸ್ಪ್ರೆಸ್ ಹೈವೇ ಇದೆ ಅದು 4-way ಆಗ್ಬೇಕು ಅನ್ನುವಂಥದ್ದು ಅವರ ಬೇಡಿಕೆ ಆಗಿತ್ತು. ಅದಕ್ಕೆ ರಾಜ್ಯ ಸರ್ಕಾರ ಒಪ್ಪಿತ್ತು. ಆದ್ರೆ ಕಳೆದ 3 ಅದನ್ನ ಯಾವುದೇ ರೀತಿಯಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡದೇ ಇದ್ದರಿಂದ, ಅನುಷ್ಠಾನ ಮಾಡದೇ ಇದ್ದರಿಂದ ಈಗ ಇನ್ಫೋಸಿಸ್ ಪತ್ರವನ್ನು ಬರೆದಿರುವಂತದ್ದು ಕೆಇಡಿಬಿಗೆ ಪತ್ರವನ್ನು ಬರೆದು ನಮ್ಮ ಠೇವಣಿಯನ್ನು ವಾಪಸ್ ಕೊಡಿ, ಯಾಕಂದ್ರೆ ನಮಗೆ ಅಗತ್ಯವಾದಂತಹ ಮೂಲಭೂತ ಸೌಕರ್ಯ ಕೊಡದೇ ಇರೋದ್ರಿಂದ ಯೋಜನೆಯನ್ನ ಕೈ ಬಿಡ್ತಾ ಇದ್ದೇವೆ ಅನ್ನುವಂತ ಒಂದು ಅಭಿಪ್ರಾಯ ನೀಡಿದ ಹಿನ್ನೆಲೆಯಲ್ಲಿ ಈ ಒಂದು ತೀರ್ಮಾನಕ್ಕೆ ಬಂದೆ. ಈಗ ಐಟಿಬಿಟಿ ಸಚಿವ ಎಸ್ಆರ್ ಪಾಟೀಲ್ ಈಗಷ್ಟು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು. 6 ಸಭೆಯನ್ನ ಕರೆದು ಇನ್ಫೋಸಿಸ್ ಅವ್ರ ಜೊತೆ ಮಾತುಕತೆ ನಡೆಸಿ ಅಗತ್ಯ ಸೌಲಭ್ಯವನ್ನು ಒದಗಿಸುತ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ಸಚಿವರು ಕೊಟ್ಟಿದ್ದಾರೆ. ಭಾವನಾ, ಧನ್ಯವಾದ ವೀರೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.